ಸ್ವಾಮಿ ನಿಮ್ಮಂತಹ ಮಹಾನ್ ಶಿಲ್ಪಕಾರರನ್ನು ನೋಡಿ ಇವತ್ತು ನಮ್ಮ ಕಣ್ಣುಗಳು ಸಾರ್ಥಕವಾಯಿತು ಹೌದು ಸ್ವಾಮಿ ನಾವು ದೂರದ ಊರಿನ ಸೀಮೆಯಿಂದ ಬಂದಿದ್ದೀವಿ ಮೂರು ದಿವಸದಿಂದ ನಿಮ್ಮನ್ನು ಹುಡುಕಿ ಹುಡುಕಿ ಸಾಕಾಗೋಯ್ತು ಕೊನೆಗೂ ನಿಮ್ ದರ್ಶನ ಭಾಗ್ಯ ಸಿಕ್ತಲ್ಲ ಯಾರು ನೀವು ಒಳ್ಳೆ ನಾಟಕ ಕಂಪ್ನಿಯವ್ರ ತರ ಮಾತಾಡ್ತಾ ಇದ್ದೀರಲ್ಲಪ್ಪ ಈ ಗಿಲೀಟಿನ ಮಾತೆಲ್ಲ ಬ್ಯಾಡಿ ಬಂದ ವಿಷಯ ಏನ್ ಹೇಳಿ ತಮ್ಮ ಕಲೆ ವಿಗ್ರಹಗಳು ನಮ್ ಕಡೆ ಬಹಳ ಫೇಮಸ್ ತಮ್ಮ ಏನಂತ ಅದಕ್ಕೆ ಸೃಜನಶೀಲತೆ ವಿಗ್ರಹಗಳ ಜೊತೆ ತಾದಾತ್ಮ್ಯ ಆ ತುಡಿತ ಏನಂತ ಅದಕ್ಕೆ ಸ್ಪಂದನ ಆ ಮಿಡಿತ ನಮ್ ಕಡೆ ಬಹಳ ಕೊಂಡಾಡ್ತಾರೆ ಹಾಗಾದ್ರೆ ನನ್ನ ಹೆಸರೇನು ಹೇಳಿ ನೋಡಿ ನಿಮ್ಮ ಹೆಸರು ಯಾರಿಗೆ ಗೊತ್ತಿಲ್ಲ ನೋಡಿದ್ರ ನನ್ನ ಹೆಸರೇ ಗೊತ್ತಿಲ್ಲ ನಿಮ್ಗೆ ಬುರುಡೆ ಹೊಡಿತಾ ಇದ್ದೀರ ಅಯ್ಯೋ ನಮ್ಮಂತ ಕಲಾವಿದ್ರ ಹಣೆ ಬರಹನಿ ಇಷ್ಟಪ್ಪ ಆಯ್ತು ನೀವು ಬಂದಿದ್ದೇನು ಬೇಗ ಹೇಳಿ ನಿಮ್ಮ ಹತ್ರ ಕಣಿ ಹೊಡಿಯೋಕ್ ಪುರ್ಸತ್ತಿಲ್ಲ ನನಗೆ ನಮಗೆ ಒಂದು ಗಣಪತಿ ವಿಗ್ರಹ ಬೇಕು ತಮ್ಮ ಕೈಯಾರೆ ಕೆತ್ತಿರ್ಬೇಕು ರೇ ವಿಗ್ರಹನ ಕೈನಲ್ಲದೆ ಕಾಲ್ನಲ್ಲಿ ಕೆಲ್ತಾರೇನ್ರಿ ಒಂದು ವಿಗ್ರಹ ತಗೊಳಕ್ಕೆ ಎಷ್ಟು ಗಿಮಿಕ್ ಮಾಡ್ತಿರಲ್ರಿ ಆಯ್ತು ನಿಮಗೆ ವಿಗ್ರಹ ಯಾವಾಗ ಬೇಕು ಯಾವ ತರಹ ಇರಬೇಕು ಹೇಳಿ ನಮಗೆ ಇದೇ ತರ ಇರಬೇಕು ಈಗಲೇ ಬೇಕು ಅಂದ್ರೆ ಇದೇ ಬೇಕು ಹೋಗ್ರಿ ಕೆಲಸ ನೋಡೋದ್ರಿ ಏನ್ ವಿಗ್ರಹ ಕೆತ್ತೋದು ಅಂದ್ರೆ ಕಡ್ಲೆಕಾಯಿ ತಿನ್ನೋಷ್ಟು ಸುಲಭ ಅಂತ ತಿಳ್ಕೊಂಡಿದ್ದೀರೇನ್ರಿ ಈಗಲೇ ಬೇಕಂತೆ ಇದೇ ಬೇಕಂತೆ ಹಾಗನ್ಬೇಡಿ ಸ್ವಾಮಿ ದುಡ್ಡು ಎಷ್ಟು ಬೇಕಾದ್ರೂ ತಗೊಳ್ಳಿ ರೇ ನಾನು ಕಲಾವಿದ ರೀ ಕಲಾವಿದ ದುಡ್ಡಿಗಿಂತ ನನಗೆ ಆತ್ಮತೃಪ್ತಿಯ ಮುಖ್ಯ ಈ ಗಣೇಶ ವಿಗ್ರಹನ ಬೇರೆಯವರು ಆರ್ಡರ್ ಕೊಟ್ಟು ಮಾಡಿಸಿರೋದು ಒಂದು ವಿಗ್ರಹನ ಕಡಿಯೋಕೆ ಎಷ್ಟು ಟೈಮ್ ಬೇಕಾಗುತ್ತೆ ಅನ್ನೋದು ನಿಮಗೆ ಗೊತ್ತಿದೆಯೇನ್ರಿ ಅಂಗಡಿಗೆ ಹೋಗಿ ಇದ್ದಕ್ಕಿದ್ದಾಗೆ ಪ್ಯಾಕ್ ಮಾಡಿಸ್ಕೊಂಡು ಬರೋಕಿದ್ದೇನೆ ರೆಡಿಮೇಡ್ ಬಟ್ಟೆ ಅಲ್ಲ ರೀ ರೆಡಿಮೇಡ್ ಬಟ್ಟೆ ಅಲ್ಲ ಹೋಗಿ ಬೇರೆ ಕಡೆ ವಿಚಾರಿಸಿ ಅಡ್ಕಸ್ಬಿಗಳು ಬೇಕಾದಷ್ಟು ಸಿಗ್ತಾರೆ ಬೇಡಿ ಸ್ವಾಮಿ ನಿಮ್ಮ ತಮ್ಮಯ್ಯ ನಮ್ಮ ಮನ ಉಳಿಸಿ ನಾವೊಂದು ಗುಡಿ ಕಟ್ಸಿದ್ದೀವಿ ನಾಳೆನೇ ಪ್ರಾರಂಭೋತ್ಸವ ವಿಗ್ರಹ ಬೇಕೇ ಬೇಕು ನಿಮ್ಮ ವ್ಯಕ್ತಿತ್ವ ಏನಂತ ಈಗ ಗೊತ್ತಾಯ್ತು ನೀವು ನಮ್ಮ ತಂದೆ ಇದ್ದ ಹಾಗೆ ಎಷ್ಟು ಬೈದ್ರು ಬೇಜಾರಿಲ್ಲ ಆದ್ರೆ ಇಲ್ಲ ಅಂತ ಮಾತ್ರ ಹೇಳ್ಬೇಕು ಪ್ರಾರಂಭೋತ್ಸವಕ್ಕೆ ದೊಡ್ಡ ದೊಡ್ಡ ಮನುಷ್ಯರೆಲ್ಲ ಬರ್ತಿದ್ದಾರೆ ಸ್ವಾಮಿ ಈ ವಿಗ್ರಹ ಕೊಟ್ಬಿಡಿ ಅವ್ರಿಗೆ ಬೇರೆ ಮಾಡ್ಕೊಡಿ ಮೊದಲು ಕಾಲ್ ಬಿಡ್ರಿ ಅಂತ ಹೊಲಸ್ ಬಿಸ್ನೆಸ್ ಮಾಡೋನಲ್ಲ ನಾನು ನೋಡಿ ಅದ್ರ ಬೆಲೆ 4,450 ರೂಪಾಯಿ ಆಗುತ್ತೆ ಅಷ್ಟನ್ನು ಕೊಟ್ಟು ತಗೊಂಡೋಗಿ ಅದನ್ನ ಆರ್ಡರ್ ಕೊಟ್ಟವ್ರಿ ನಾನು ಬೇರೆ ಮಾಡ್ಕೊಡ್ತೀನಿ ಪರಮೇಶಿ ಪ್ಯಾಕ್ ಮಾಡು ಅದನ್ನ ಬೇಡ ಬೇಡ ಸ್ವಾಮಿ ಇದ್ರದ್ದು 5,000 ರೂಪಾಯಿ ಇದೆ ಬೇಡ ಅಂತ ಹೇಳ್ಬೇಡಿ ನೀವು ಪುಣ್ಯ ಕಾರ್ಯ ಮಾಡಿ ನಮ್ಮಿಬ್ಬರನ್ನು ಉಳಿಸಿದ್ದೀರಿ ನಿಮ್ಮ ಉಪಕಾರ ಈ ಜನ್ಮದಲ್ಲಿ ಮರೆಯೋದಿಲ್ಲ ಬರ್ತೀವಿ ಸ್ವಾಮಿ ಯಾರ ಕೆಲಸ ಇರಬಹುದು ಇದು ಯಾಕೆ ಮಾಡಿರಬಹುದು ನನಗಂತೂ ಗೊತ್ತಿಲ್ಲ ಸ್ವಾಮಿ ಯಾಕೆಂದ್ರೆ ನಾನು ಈ ಊರ್ನವನಲ್ವಲ್ಲ ಅಂತೂ ಮಾಡಿರೋದಂತೂ ನಿಜ ಆಚಾರ್ಯ ಅದಾಗೋಯ್ತು ಇದನ್ನು ಇಲ್ಲಿಗೆ ಮರೆತು ಅದ್ಯಾಗ ಮರೆಯೋಕಾಗುತ್ತೆ ಸ್ವಾಮಿ ಸತ್ಯ ಗೊತ್ತಿದ್ದು ಬಾಯಿ ಬಟ್ಟೆ ತುರ್ಕೊಂಡು ಅದ್ಯಾಕೆ ಕೂತ್ಕೊಳಕಾಗುತ್ತೆ ಕೂತ್ಕೊಳ್ಳೇಬೇಕಾಗಿದೆ ಸ್ವಾಮಿ ಯಾರು ಯಾತಕ್ ಮಾಡಿದ್ರು ಅಂತ ಅನ್ನೋದು ನನಗೂ ಗೊತ್ತಿಲ್ಲ ನಿಮಗೂ ಗೊತ್ತಿಲ್ಲ ಯಾರನ್ನ ಹ್ಯಾಕ್ ದೂರೋದು ಅದು ಅಲ್ಲದೆ ಜನ ಉದ್ಭವ ಮೂರ್ತಿ ಅಂತ ನಂಬಿಕೊಂಡು ಭಕ್ತಿಯಿಂದ ಪೂಜೆ ಮಾಡ್ತಾ ಇದ್ದಾರೆ ಅದಕ್ಕಿಂತ ಮುಖ್ಯವಾಗಿ ಏನು ಮುಖ್ಯವಾಗಿ ಏನ್ ಸ್ವಾಮಿ ಅದು ಅರ್ಚಕ ವೃತ್ತಿ ಅಂತ ಸಿಕ್ಕಿದೆ ವಯಸ್ಸಿ ಬಂದು ಮಗಳಿದ್ದಾಳೆ ಉದ್ರಹ್ಮಣ ಆಗ್ತಾ ಇದೆ ದಯವಿಟ್ಟು ಇದಕ್ಕೆ ಕಲ್ಲು ಹಾಕಬೇಡಿ ಸ್ವಾಮಿ ನೀವು ಕಡದ ಮೂರ್ತಿಗೆ ನನ್ನ ಅಲ್ಪ ಭಕ್ತಿಯಿಂದ ಹಣ್ಣು ಕಾಯಿ ಸಲ್ತಾ ಇದೆ ಎಲ್ಲಿದ್ರೂ ವಿಗ್ರಹಕ್ಕೆ ಪೂಜೆ ಸಲ್ಲೋತಾನೆ ಮುಖ್ಯ ಉದರ ನಿಮಿತ್ತಂ ಬಹುಕೃತ ವೇಷಂ ದೊಡ್ಡವರು ದೇವರೇ ಮನುಷ್ಯನ ಸೃಷ್ಟಿಸ್ತಾ ಅಂತಾರೆ ಮನುಷ್ಯನೇ ದೇವನ ಸೃಷ್ಟಿಸೋ ಕಾಲ ಇದು ಬರ್ತೀನಿ ಸ್ವಾಮಿ